Hello friends, welcome back to my Myvlogskannadachannel channel. This is Shivanand and Harish. Thanks for subscribing our channel and thanks for your love and support. Friends, ivattine ee video kuda nijavagalu tumbane interesting aagude. Ekare friends, ivattine ee video alli na cover na maartta idivi Bengalurina Kammasandra dalli iruvanta Shri Kambada Lakshmi Narasimha Swamy devastana. ಸೊ ಹಾಗಾದ್ರೆ ಈ ದೇವಸ್ಥಾನ ಎಲ್ಲಿದೆ ಹೇಗಿದೆ ಮತ್ತೆ ಈ ದೇವಸ್ಥಾನದ ವಿಶೇಷತೆಗಳೇನು ಅನ್ನೋದ್ರ ಸಂಪೂರ್ಣ ಮಾಹಿತಿಯನ್ನು ನೀವು ಈ ವಿಡಿಯೋದಲ್ಲಿ ತಿಳ್ಕೊಳ್ಬಹುದು. ಹಾಗೆ ಫ್ರೆಂಡ್ಸ್, ವಿಡಿಯೋ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಯಾರು ಕೂಡ ವಿಡಿಯೋನ ಸ್ಕಿಪ್ ನ ಮಾಡದೆ ಪೂರ್ತಿಯಾಗಿ ವಾಚ್ ಮಾಡಿದ್ರೆ ಈ ದೇವಸ್ಥಾನದ ಸಂಪೂರ್ಣ ಮಾಹಿತಿಯನ್ನು ನೀವು ತಿಳ್ಕೊಳ್ಬಹುದು. ಹಾಗೆ ಫ್ರೆಂಡ್ಸ್, ಯಾರು ಹೊಸದಾಗಿ ನಮ್ಮ ಚಾನಲ್ ನ ವಾಚ್ ಮಾಡ್ತಾ ಇದ್ರು ದಯವಿಟ್ಟು ಮರೆಯದೆ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ನ ಮಾಡ್ಕೊಳ್ಳಿ. ಈಗಾಗಲೇ ನಮ್ಮ ಚಾನಲ್ ನಲ್ಲಿ ತುಂಬಾ ದೇವಸ್ಥಾನಗಳ ಸಂಪೂರ್ಣ ಮಾಹಿತಿಯ ವಿಡಿಯೋಸ್ ಗಳು ನಿಮಗೆ ಸಿಗ್ತಾ ಇದೆ. ಹಾಗೆ ಪ್ರತಿಯೊಬ್ಬರು ಕೂಡ ಈ ನೋಟಿಫಿಕೇಶನ್ ಬೆಲ್ ನ ಕ್ಲಿಕ್ ನ ಮಾಡಿ ಆಲ್ ನೋಟಿಫಿಕೇಶನ್ ನ ಸೆಟ್ ನ ಮಾಡ್ಕೊಳ್ಳಿ. ನೀವು ಆಲ್ ನೋಟಿಫಿಕೇಶನ್ ನ ಸೆಟ್ ನ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ, ನಾವು ಫ್ಯೂಚರ್ಲಿ ಅಪ್ಲೋಡ್ ನ ಮಾಡುವಂತ ಹೊಸ ದೇವಸ್ಥಾನಗಳ ವಿಡಿಯೋಸ್ ಗಳನ್ನ ನೋಟಿಫಿಕೇಶನ್ ನಿಮಗೆ ಸಿಗ್ತಾ ಇದೆ. ಫ್ರೆಂಡ್ಸ್, ನಾವು ಈ ದೇವಸ್ಥಾನ ಶೂಟ್ ನ ಮಾಡೋದಕ್ಕೆ ಹೋದಾಗ ನಮಗೆ ಅಲ್ಲಿಯ ಒಂದು ಅರ್ಚಕರು ನಮಗೆ ಅವೈಲೇಬಲ್ ಇರಲಿಲ್ಲ. ಹಾಗಾಗಿ ನಾ ಆ ದೇವಸ್ಥಾನದ ಸಂಪೂರ್ಣ ಮಾಹಿತಿಯ ಒಂದು ವಿಡಿಯೋಸ್ ಗಳ ನಾವು ಶೂಟ್ ನ ಮಾಡಿದ್ವಿ. ಅದಾದ್ಮೇಲೆ ನಮಗೆ ಆ ಒಂದು ಅರ್ಚಕರು ನಮಗೆ ಏನ್ ಮಾಡಿದ್ರೆ ಆ ಒಂದು ಆಡಿಯೋ ಮುಖಾಂತರ ಅಂದ್ರೆ ವಾಯ್ಸ್ ನ ಮುಖಾಂತರ ಆ ದೇವಸ್ಥಾನದ ಸಂಪೂರ್ಣ ಮಾಹಿತಿಯನ್ನು ನಮಗೆ ಸೆಂಡ್ ಮಾಡಿದ್ರು. ಹಾಗೆ ಫ್ರೆಂಡ್ಸ್, ಅವರ ವಾಯ್ಸ್ ಅಲ್ಲಿ ದೇವಸ್ಥಾನದ ಸಂಪೂರ್ಣ ಮಾಹಿತಿಯನ್ನು ನಾವು ತಿಳ್ಕೊಳ್ಳೋಣ. ಬೆಂಗಳೂರಿನ ಕಮ್ಮಸಂದ್ರದಲ್ಲಿ ಇರುವಂಥ ಶ್ರೀ ಕಂಬದ ಲಕ್ಷ್ಮೀ ನರಸಿಂಹ ಸ್ವಾಮಿ ದೇವಸ್ಥಾನವು ಬೆಂಗಳೂರಿನ ಮೆಜೆಸ್ಟಿಕ್ನಿಂದ 22, ತುಮಕೂರಿನಿಂದ 53, ಮೈಸೂರಿನಿಂದ 175 ಮತ್ತು ರಾಮನಗರದಿಂದ 50, ಹಾಗೆಯೇ ಕನಕಪುರದಿಂದ 67 ಕಿಲೋಮೀಟರ್ ದೂರದಲ್ಲಿದೆ. ಓಂ ಶ್ರೀ ಗುರುಭ್ಯೋ ನಮಃ. ಶ್ರೀಮತೆ ರಾಮಾನುಜಾಯ ನಮಃ. ಓಂ ಲಕ್ಷ್ಮೀ ನೃಸಿಂಹಪಾದಾಭ್ಯ ನಿತ್ಯಾರಾಧನ ತತ್ಪರಂ. ನಮೋ ನೃಸಿಂಹಾಯ ಹಿರಣ್ಯಕಶ್ಯಪೋಕ್ಷಸ್ಥಳ ವಿತರಣಾಯ ತ್ರಿಭುವನ ವ್ಯಾಪಕಾಯ ಭೂತಪ್ರೇತ ಪಿಶಾಚಿನಿ ಶಾಕಿನಿ ಢಾಕಿನಿ ಕಿಲನೋನ್ಮೂಲನಾಯ ಸ್ತಂಭೋತ್ಸಮಸ್ತ ದೋಷಾನ್ ಹನ ಹನ ಸರ ಸರ ಚಲ ಚಲ ಕಂಪ ಕಂಪ ಮತ ಮತ ಓಂ ಪಟ್ ಓಂ ಪಟ್ ಟಂ ಟಹ ಮಹಾರುದ್ರಜಾಪಿತ ಲಕ್ಷ್ಮೀ ನಾರಸಿಂಹಾಯ ನಮಃ. ಆತ್ಮೀಯ ಭಕ್ತರೇ, ಎಲ್ಲರಿಗೂ ನಮಸ್ಕಾರ. ಶ್ರೀ ಕ್ಷೇತ್ರ ಶ್ರೀ ಕಮ್ಮದ ಸಂದ್ರದ ಶ್ರೀ ಲಕ್ಷ್ಮೀ ನಾರಸಿಂಹಸ್ವಾಮಿಯ ಒಂದು ದಿವ್ಯವಾಗಿರ್ತಕ್ಕಂಥ ಈ ಒಂದು ಮಂದಿರ ಅತ್ಯಂತ ಪುರಾತನ ಕಾಲದಿಂದನೂ ಈ ನಮ್ಮ ಕಂಬಸಂದ್ರದ ಗ್ರಾಮದಲ್ಲಿ ನೆಲೆ ನಿಂತಿದ್ದಾರೆ. ಶ್ರೀ ಸ್ವಾಮಿಯವರು ಕಂಬಸಂದ್ರದಲ್ಲಿ ಕಂಬದ ನಾರಸಿಂಹ ಎಂಬತಕ್ಕಂಥ ನಾಮದಿಂದ ಪ್ರಖ್ಯಾತಿಯನ್ನು ಪಡೆದುಕೊಂಡಿದ್ದಾರೆ. ಶ್ರೀ ಲಕ್ಷ್ಮೀ ನಾರಸಿಂಹ, ಕಂಬದ ನಾರಸಿಂಹ, ಉಗ್ರನಾರಸಿಂಹ ಅನೇಕ ರೀತಿಯಾದಂಥ ನಾಮಗಳಿಂದ ಕರೆಯಲ್ಪಡುವ ಶ್ರೀ ಲಕ್ಷ್ಮೀ ನಾರಸಿಂಹ ಇಲ್ಲಿ ಬಂದಂಥ ಭಕ್ತರಿಗೆ ಪ್ರಸನ್ನನಾಗಿ ಅನೇಕ ವರವನ್ನು ದಯಪಾಲಿಸ್ತಾ ಬಂದಿರ್ತಾರೆ.
ಶ್ರೀ ಲಕ್ಷ್ಮೀನಾರಸಿಂಹಸ್ವಾಮಿಯವರನ್ನು ಅತ್ಯಂತ ವಿಶೇಷವಾಗಿ ಅಗಸ್ತ್ಯ ಮುನಿಗಳು ಇಲ್ಲಿ ಸ್ಥಾಪಿಸಿದರು. ಅಗಸ್ತ್ಯ ಮುನಿಗಳಿಂದ ಪೂಜಿಸಲ್ಪಟ್ಟಿತ್ತು ಎಂಬತಕ್ಕಂಥ ಪ್ರತೀತಿ ಈಗಲೂ ಕೂಡ ಇದೆ. ಶ್ರೀ ಕಂಬದ ನಾರಸಿಂಹಸ್ವಾಮಿಯವರನ್ನು ಯಾರು ಅತ್ಯಂತ ಶ್ರದ್ಧಾಭಕ್ತಿಯಿಂದ ಬಂದು ಸ್ಮರಣೆ ಮಾಡುತ್ತಾ ಪೂಜೆಯನ್ನು ಮಾಡ್ತಾರೋ ಅವರಿಗೆ ಸಕಲವಾದಂಥ ದುಷ್ಪೀಡೆಗಳು ದುಷ್ಕಟಗಳು ದೂರವಾಗಿ ಲಕ್ಷ್ಮೀ ಕಟಾಕ್ಷ ಉಂಟಾಗುತ್ತದೆ. ಶ್ರೀ ಕಂಬದ ನಾರಸಿಂಹಸ್ವಾಮಿ ದೇವಸ್ಥಾನವು ಪ್ರತಿ ವರ್ಷ ಫೆಬ್ರವರಿ ತಿಂಗಳಲ್ಲಿ ಬ್ರಹ್ಮರಥೋತ್ಸವವನ್ನು ಆಚರಣೆ ಮಾಡುತ್ತಾರೆ. ನಂತರ ಕಲ್ಯಾಣೋತ್ಸವಗಳು ಉತ್ಸವಗಳು ಹೋಮಗಳು ಪ್ರತಿನಿತ್ಯವೂ ನಡೀತಾ ಇರುತ್ತೆ. ಈ ಕಂಬದ ನಾರಸಿಂಹಸ್ವಾಮಿ ಅನೇಕ ಲಕ್ಷಾಂತರ ತಮ್ಮ ಭಕ್ತರನ್ನು ತಮ್ಮತ್ತ ಸೆಳೆದು ಅಭಯವನ್ನು ನೀಡಿದ್ದಾರೆ. ಶ್ರೀ ಲಕ್ಷ್ಮೀನಾರಸಿಂಹಸ್ವಾಮಿಯವರ ಅನುಗ್ರಹ ನಿಮ್ಮೆಲ್ಲರಿಗೂ ದೊರೆಯಲಿ. ಈ ಲಕ್ಷ್ಮೀನಾರಸಿಂಹಸ್ವಾಮಿ ದೇವಸ್ಥಾನ ಇರೋದು ಬೆಂಗಳೂರಿನ ಗ್ರಾಮಾಂತರದಲ್ಲಿರತಕ್ಕಂಥ ಶ್ರೀ ದಾಸನಪುರ ಹೋಬಳಿಯ ಕಂಬಸಮುದ್ರ ಅಥವಾ ಕಮ್ಮಸಂದ್ರ ಎಂಬತಕ್ಕಂಥ ಗ್ರಾಮದಲ್ಲಿ. ಬೆಂಗಳೂರಿನಿಂದ ಒಂದು 20 ಕಿಲೋಮೀಟರ್ ದೂರದಲ್ಲಿ ಈ ಪ್ರತ್ಯೇಕವಾಗಿರತಕ್ಕಂಥ ಅತ್ಯಂತ ವಿಶೇಷವಾಗಿರತಕ್ಕಂಥ ಶ್ರೀ ಲಕ್ಷ್ಮೀನಾರಸಿಂಹಸ್ವಾಮಿಯವರ ದೇವಸ್ಥಾನವಿದೆ. ಭಕ್ತರೆಲ್ಲರೂ ಬಂದು ದರ್ಶನವನ್ನು ಮಾಡಿ ಭಗವಂತನ ಕೃಪೆಯನ್ನು ಪಡೆದುಕೊಳ್ಳಿ. ಹರಿ ಓಂ ಸ್ವಸ್ತಿ. ನೋಡೋದಲ್ಲ ಈ ವಿಡಿಯೋ ನಿಮ್ಗೆ ಹೇಗೆ ಅನಿಸ್ತು, ಈ ವಿಡಿಯೋ ನಿಮ್ಗೆ ಹೇಗೆ ಅನಿಸ್ತು ಅಂತ ಕಮೆಂಟ್ಸ್ ಮಾಡಿ ತಿಳಿಸಿ. ಈಗ ತುಂಬಾ ಜನ ನಮ್ಮ ಚಾನಲ್ ನ ವಿಸಿಟ್ ನ ಮಾಡ್ತಾ ಇದ್ದಾರೆ, ಅಪ್ಲೋಡ್ ಮಾಡುವಂತ ಪ್ರತಿಯೊಂದು ವಿಡಿಯೋಸ್ ಗಳನ್ನು ಕೂಡ ತುಂಬಾನೇ ವಾಚ್ ನ ಮಾಡ್ತಾ ಇದ್ದಾರೆ. ಆದ್ರೆ ಯಾರು ಕೂಡ ಒಂದು ಕಮೆಂಟ್ಸ್ ಮಾಡಿ ತಿಳಿಸ್ತಾ ಇಲ್ಲ ನಿಮ್ಗೆ ಆ ವಿಡಿಯೋಸ್ ಗಳು ಹೇಗೆ ಅನಿಸ್ತಾ ಇದೆಯಾ ಅಂತ. ಸೊ ದಯವಿಟ್ಟು ಯಾರು ವಿಡಿಯೋಸ್ ಗಳನ್ನ ವಾಚ್ ನ ಮಾಡ್ತಾ ಇದ್ರು ಕೂಡ ದಯವಿಟ್ಟು ಒಂದು ಕಮೆಂಟ್ ನ ಮಾಡಿ, ನಿಮ್ಗೆ ಈ ವಿಡಿಯೋಸ್ ಗಳು ಹೇಗೆ ಅನಿಸ್ತಾ ಇದೆ ಅಂತ ಕಮೆಂಟ್ ನ ಮಾಡಿದಾಗ ನಮ್ಗೆ ಅರ್ಥ ಆಗುತ್ತೆ ನಾವು ಮಾಡ್ತಾ ಇರೋ ಈ ವಿಡಿಯೋಸ್ ಗಳು ನಿಮ್ಗೆ ಹೇಗೆಲ್ಲ ಅನಿಸ್ತಾ ಇದೆಯಾ. ಹಾಗೆ ಮರೆಯದೆ ಒಂದು ಲೈಕ್ ಮಾಡಿ ಮತ್ತೆ ಈ ವಿಡಿಯೋಸ್ ಗಳನ್ನ ನೀವು ಶೇರ್ ಮಾಡಿ. ಈ ವಿಡಿಯೋಸ್ ಗಳನ್ನ ನೀವು ಶೇರ್ ಮಾಡೋದ್ರಿಂದ ಏನಾಗುತ್ತೆ, ಈ ಒಂದು ದೇವಸ್ಥಾನಗಳ ಸಂಪೂರ್ಣ ಮಾಹಿತಿ ಇರುವಂತಹ ಒಂದು ವಿಡಿಯೋಸ್ ಗಳನ್ನ ನೀವು ಶೇರ್ ಮಾಡೋದ್ರಿಂದ ಅದು ತುಂಬಾ ಜನಕ್ಕೆ ಸ್ಪ್ರೆಡ್ ಆಗುತ್ತೆ. ಈಗ
ನಾವು ಒಂದ್ಸರಿ ಯೂಟ್ಯೂಬಲ್ಲಿ ವಿಡಿಯೋಸ್ನ ಏನಾದರೂ ಅಪ್ಲೋಡ್ ಮಾಡಿದ್ರೆ ಅದು ನಮಗೆ ಎಷ್ಟು ಸಾಧ್ಯನೋ ಅಷ್ಟು ಒಂದು ಜನಕ್ಕೆ ರೀಚ್ ಆಗುವಂಥ ಒಂದು ಸಾಧ್ಯತೆ ಇದೆ. ಹಾಗೆಯೇ ನೀವು ಕೂಡ ಇದನ್ನು ಶೇರ್ನ ಮಾಡ್ತಾ ಇದ್ರೆ ಏನಾಗುತ್ತೆ, ಅದು ಇನ್ನೂ ಹೆಚ್ಚಿನ ಜನರಿಗೆ ಈ ವಿಡಿಯೋಸ್ಗಳು ಏನಾಗುತ್ತೆ ಸಿಗುತ್ತೆ. ಸೊ ಹಾಗೆ ದಯವಿಟ್ಟು ಪ್ರತಿಯೊಬ್ಬರು ಕೂಡ ಈ ವಿಡಿಯೋಸ್ಗಳನ್ನ ವಾಚ್ನ ಮಾಡ್ತಾ ಇರ್ಬೇಕಾದ್ರೆ ಹಾಗೆಯೇ ಈ ವಿಡಿಯೋಸ್ಗಳನ್ನ ಲೈಕ್ ಶೇರ್ ಕಮೆಂಟ್ಸ್ ಮಾಡೋದ್ರ ಮುಖಾಂತರ ನಮ್ಮ ಚಾನೆಲ್ನ ಸಪೋರ್ಟ್ನ ಮಾಡ್ಬೋದು. ಸೊ ಹಾಗೆ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಇದೇ ರೀತಿಯ ಒಂದು ಅದ್ಭುತವಾದ ದೇವಸ್ಥಾನದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿರೋದು ಟೇಕ್ ಕೇರ್, ಬಾಯ್ ಬಾಯ್.